ಶ್ರೀಮತೇ ರಾಮಾನುಜಾಯ ನಮಃ, ಶ್ರೀಮದ್ ವರವರ ಮುನಿಯೇ ನಮಃ, ಶ್ರೀ ವೆಂಕಟಗುರುವೇ ನಮಃ. ಅಸ್ಮದ್ಗುರು ಸಮಾರಂಭ ಯತಿಶೇಖರ ಮಧ್ಯಮ ಲಕ್ಷ್ಮೀವಲ್ಲಭ ಪರ್ಯಂತ ವಂದೇ ಗುರುಪರಂಪರ ಭಾಗವತ ಕುಲಕೋಟಿಗೆ ಅಡಿಯೇ ನುಡಿಯ ನಮಸ್ಕಾರಗಳು. ಹಿಂದಿನ ಶ್ರೀಶಬ್ದಂ ಎಪಿಸೋಡ್ನಲ್ಲಿ ನಾವು ನಮ್ಮ ಶ್ರೀ ಸಂಪ್ರದಾಯದಲ್ಲಿ ಎಲ್ಲರಿಗಿಂತ ಭಿನ್ನವಾದ ಹಾಗೂ ವಿಶಿಷ್ಟ ಸ್ಥಾನವನ್ನು ಹೊಂದಿರುವ ಜಗನ್ಮಾತೆಯ ಕುರಿತಾಗಿ ಒಂದಿಷ್ಟು ವಿಷಯಾವಲೋಕನ ಮಾಡುವ ಪ್ರಯತ್ನ ಮಾಡಿದ್ದೆವು. ಹಾಗೂ ಎಪಿಸೋಡ್ ಕೊನೆಗೊಳ್ಳುವ ಮೊದಲು ಜಗನ್ಮಾತೆಯು ನಮ್ಮೆಲ್ಲರ ಆತ್ಮೋಜ್ಜೀವನಾರ್ಥವಾಗಿ ಮೊದಲಿಗೆ ಗುರುವಿನ ಸ್ಥಾನವನ್ನು ಅಲಂಕರಿಸಿ ನಮ್ಮೆಲ್ಲರ ಆತ್ಮಕ್ಕೆ ಕವಿದ ಇರುಳನ್ನು ಹರಿಸಿ ಬೆಳಕನ್ನು ನೀಡುತ್ತಾಳೆ ಎಂಬುದನ್ನು ಅರಿತಿದ್ದೆವು. ಅವಳು ನಮ್ಮ ಸಲುವಾಗಿ ನಿರ್ವಹಿಸುವ ಇನ್ನೊಂದು ಮಹತ್ತರವಾದ ಪಾತ್ರವಿದೆ. ಹಾಗೂ ಈ ಪಾತ್ರವನ್ನು ನಿರ್ವಹಿಸುವ ಕಾರಣದಿಂದ ಅವಳು ನಮ್ಮ ಶ್ರೀ ಸಂಪ್ರದಾಯದಲ್ಲಿ ವಿಶಿಷ್ಟವಾದ ಹೆಸರಿನಿಂದ ಗುರುತಿಸಲ್ಪಡುತ್ತಾಳೆ. ಹಾಗೂ ಈ ಹೆಸರು ಅವಳಿಗೆ ಮಾತ್ರವೇ ಒಪ್ಪುವಂಥದ್ದಾಗಿದೆ. ಏನಿರಬಹುದು ಆ ಹೆಸರು? ಈ ಪ್ರಶ್ನೆಗಳನ್ನು ನಿಮ್ಮ ಮುಂದಿಟ್ಟು ಹಿಂದಿನ ಎಪಿಸೋಡನ್ನು ಮುಕ್ತಾಯಗೊಳಿಸಿದ್ದೆ. ಈ ದಿನ ಆಚಾರ್ಯರ ಅನುಗ್ರಹದಿಂದ ಯಥಾಮತಿ ಯಥಾಶಕ್ತಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವುದರ ಜೊತೆ ಜೊತೆಗೆ ಇನ್ನೂ ಹಲವು ವೈಶಿಷ್ಟ್ಯಗಳ ಆಗರವೇ ಆಗಿರುವ ಜಗನ್ಮಾತೆಯ ಕುರಿತಾಗಿ ಒಂದಿಷ್ಟು ವಿಷಯಗಳನ್ನು ಅರಿಯುವ ಪ್ರಯತ್ನ ಮಾಡೋಣ ಎನ್ನುತ್ತಾ ಆಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಎಪಿಸೋಡನ್ನು ಆರಂಭಿಸುತ್ತಿದ್ದೇನೆ. ಆಚಾರ್ಯ ಶ್ರೀ ರಾಮಾನುಜರು ತಮ್ಮ ಅತ್ಯದ್ಭುತ ರಚನೆಯಾದ ಶ್ರೀ ಶರಣಾಗತಿ ಗದ್ಯದ ಆರಂಭದಲ್ಲಿ ಜಗನ್ಮಾತೆಯ ವೈಭವವನ್ನು ಹೀಗೆ ವರ್ಣಿಸುತ್ತಾರೆ. ಭಗವನ್ನಾರಾಯಣ ಅಭಿಮತ ಅನುರೂಪ ಸ್ವರೂಪರೂಪ ಗುಣವಿಭವ ಐಶ್ವರ್ಯ ಶೀಲಾಧ್ಯನವಧಿಕಾತಿಶಯ ಅಸಂಖ್ಯೇಯ ಕಲ್ಯಾಣ ಗುಣಗಣಾಂ ಪದ್ಮವನಾಲಯಾಂ ಭಗವತೀಂ ಶ್ರಿಯಂ ದೇವೀಂ ನಿತ್ಯಾನಪಾಯಿನೀಂ ನಿರವದ್ಯಾಂ ದೇವದೇವ ದಿವ್ಯಮಹಿಷೀಂ ಅಖಿಲ ಜಗನ್ಮಾತರಂ ಅಸ್ಮನ್ಮಾತರಂ ಅಶರಣ್ಯಶರಣ್ಯ ಅನನ್ಯ ಶರಣಃ ಶರಣಮಹಂ ಪ್ರಪದ್ಯೇ. ಅದಾಗಿ ಜಗದಾಚಾರ್ಯರಾದ ಶ್ರೀ ರಾಮಾನುಜರು ಜಗನ್ಮಾತೆಯ ಶ್ರೀಪಾದಗಳನ್ನು ಆಶ್ರಯಿಸಿ ಅವಳ ಮುಖೇನ ಭಗವಂತನಲ್ಲಿ ಶರಣು ಹೊಂದುತ್ತಾರೆ. ಹಾಗೂ ಅವರ ಈ ಶರಣಾಗತಿ ಮಾರ್ಗವೇ ನಮ್ಮ ಶ್ರೀ ಸಂಪ್ರದಾಯಕ್ಕೆ ದಿಕ್ಸೂಚಿಯಾಗಿದೆ. ಅದು ಏಕೆ ಎಂದರೆ ಮಾತೆಯಾದವಳು ತಂದೆ ಹಾಗೂ ಮಕ್ಕಳ ನಡುವಿನ ಸಂಬಂಧಕ್ಕೆ ಭದ್ರವಾದ ಕೊಂಡಿಯಾಗಿ ಬೆಸೆದುಕೊಂಡಿರುವಳು. ಮಕ್ಕಳು ತಂದೆಯ ಬಳಿ ಹೇಳಿಕೊಳ್ಳಲಾಗದಂಥ ವಿಷಯಗಳನ್ನು ತಾಯಿಯ ಬಳಿ ನಿಸ್ಸಂಕೋಚವಾಗಿ ಹೇಳಿಕೊಳ್ಳುತ್ತಾರೆ. ಹಾಗೂ ತಾಯಿಯಾದವಳು ಈ ವಿಷಯಗಳನ್ನು ಗಾಢವಾಗಿ ಅವಲೋಕಿಸಿ ಅದರಲ್ಲಿರುವ ಒಳಿತು ಕೆಡುಕುಗಳನ್ನು ಗಮನದಲ್ಲಿಟ್ಟುಕೊಂಡು ಅದನ್ನು ಅತಿ ಸೂಕ್ಷ್ಮವಾಗಿ ಯಾವ ರೀತಿ ಹೇಳಿದರೆ ಆ ತಂದೆಯು ಒಪ್ಪುವನೋ ಆ ರೀತಿಯಲ್ಲಿ ತಿಳಿಸಿ ಆ ತಂದೆಯ ಮುಖೇನ ಆ ಕೆಲಸವು ಸುಲಭವಾಗಿ ನಡೆಯುವಂತೆ ನೋಡಿಕೊಳ್ಳುತ್ತಾಳೆ. ಇದರಿಂದ ತಂದೆ ಮಕ್ಕಳ ಜೀವನ ಯಾವ ಅಡೆತಡೆಯೂ ಇಲ್ಲದೆ ಸುಗಮವಾಗಿ ಸಾಗುತ್ತದೆ ಎನ್ನುವುದು ಲೋಕಸಾಮಾನ್ಯವಾದ ವಿಷಯ. ಇದೇ ರೀತಿ ಜಗನ್ಮಾತೆಯಾದ ವಿರಾಟಿ ನಿರ್ವಹಿಸುವ ಮಹತ್ತರವಾದ ಪಾತ್ರವೇನೆಂದರೆ ಅವಳು ಮೀಡಿಯೇಟರ್, ಅದಾಗಿ ಮಧ್ಯವರ್ತಿಯ ಪಾತ್ರ. ಅಂದರೆ ತನ್ನ ಮಕ್ಕಳಾದ ನಮ್ಮ ಪರವಾಗಿ ಭಗವಂತನೆದುರು ಮಧ್ಯಸ್ಥಿಕೆಯನ್ನು ವಹಿಸಿ ನಮ್ಮ ಕುರಿತಾಗಿ ಶಿಫಾರಸು ಮಾಡುತ್ತಾಳೆ ಹಾಗೂ ಅವಶ್ಯಕತೆ ಬಂದರೆ ವಾದವನ್ನೂ ಮಂಡಿಸುತ್ತಾಳೆ. ಒಟ್ಟಿನಲ್ಲಿ ಭಗವಂತನು ನಮ್ಮ ಮೊರೆಯನ್ನು ಆಲಿಸಬೇಕೆಂದರೆ ನಾವು ಜಗನ್ಮಾತೆಯನ್ನು ಮುಂದಿಟ್ಟುಕೊಂಡೇ ಅರ್ಜಿಯನ್ನು ಸಲ್ಲಿಸಬೇಕು. ಈ ಮಹತ್ತರವಾದ ಪಾತ್ರವನ್ನು ನಮ್ಮ ಶ್ರೀ ಸಂಪ್ರದಾಯದಲ್ಲಿ ಪುರುಷಕಾರಂ ಎಂದು ಕರೆಯುತ್ತೇವೆ. ಹಾಗೂ ಈ ಪಾತ್ರಕ್ಕೆ ಪರಕಾಯ ಪ್ರವೇಶ ಮಾಡಿ ಭಗವಂತನೊಟ್ಟಿಗೆ ನಮ್ಮನ್ನು ಸೇರಿಸುವ ಕಾರ್ಯವನ್ನು ಮಾಡುವ ಜಗನ್ಮಾತೆಯು ಪುರುಷಕಾರಭೂತೆ ಎಂಬ ವಿಶೇಷ ನಾಮದಿಂದ ಸಂಬೋಧಿಸಲ್ಪಡುತ್ತಾಳೆ. ಅವಳು ಏಕೆ ಈ ಮಧ್ಯವರ್ತಿಯ ಕಾರ್ಯವನ್ನು ವಕೀಲ ವೃತ್ತಿಯನ್ನು ಮಾಡಬೇಕು? ನಾವು ನೇರವಾಗಿ ಭಗವಂತನ ಬಳಿಯಲ್ಲೇ ನಮ್ಮ ಅರಿಕೆಯನ್ನು ಇಡಬಹುದಲ್ಲ,
ಎಂಬ ಪ್ರಶ್ನೆ ನಮ್ಮನ್ನು ಕಾಡುವುದು ಸಹಜ. ಒಮ್ಮೆ ಯೋಚಿಸಿ ನೋಡಿ, ಭಗವಂತನು ಸುಪ್ರೀಂ ಜಡ್ಜ್, ಸರ್ವೋಚ್ಚ ನ್ಯಾಯಾಧೀಶ, ಹಾಗೂ ನಾವುಗಳು ಸುಪ್ರೀಂ ಅಫೆಂಡರ್ಸ್, ಸರ್ವೋಚ್ಚ ಅಪರಾಧಿಗಳು. ನ್ಯಾಯಮೂರ್ತಿಯಾದ ಅವನ ಮುಂದೆ ನಮ್ಮ ಫೈಲ್ ಬಂದಾಗ, ಒಂದು ವೇಳೆ ಅವನು ನಮ್ಮ ಅಪರಾಧಗಳನ್ನು ಗಣನೆಗೆ ತೆಗೆದುಕೊಂಡು ಪಟ್ಟು ಬಿಡದೆ ಶಿಕ್ಷಿಸಿದರೆ ಗತಿಯೇನು? ಹಾಗೂ ಅವನ ಬಳಿ ತಲುಪಲು ಇರುವ ದ್ವಾರವನ್ನೂ ಮುಚ್ಚಿಬಿಟ್ಟರೆ ಆತ್ಮಗಳ ಗತಿಯೇನು? ಹಾಗಾಗಿ ಜಗನ್ಮಾತೆಯು ಇಲ್ಲಿ ಅವನೊಂದಿಗೆ ಬಹು ಸೂಕ್ಷ್ಮವಾಗಿ ಎಚ್ಚರಿಕೆಯಿಂದ ವರ್ತಿಸುತ್ತಾಳೆ. ಸೌಂದರ್ಯ, ಕೃಪೆ ಹಾಗೂ ದಯಾಮೂರ್ತಿಯಾದ ಅವಳು ನಮ್ಮ ಕುರಿತಾಗಿ ಭಗವಂತನ ಮನವೊಲಿಸಿ, ಅವನು ನಮ್ಮ ಮನವಿಯನ್ನು ಒಪ್ಪಿ ನಮ್ಮ ಅಪರಾಧಗಳನ್ನು ಮನ್ನಿಸಿ ನಮ್ಮನ್ನು ಸ್ವೀಕರಿಸುವಂತೆ ಮಾಡುತ್ತಾಳೆ. ತನ್ನ ಚಾಕಚಕ್ಯತೆಯಿಂದ ವೇಗವರ್ತಿಯಂತೆ ಕಾರ್ಯವನ್ನು ನಿರ್ವಹಿಸಿ ಭಗವಂತನಲ್ಲಿ ಅಂತರ್ಗತವಾಗಿರುವ ಸರ್ವೋಚ್ಚ ಭಾವವನ್ನು ಹದಗೊಳಿಸಿ ಮೃದುಗೊಳಿಸಿ ನಮ್ಮ ಮೇಲೆ ಕೃಪೆ, ದಯೆ, ಸಹಾನುಭೂತಿ ತೋರುವಂತೆ ಅವನನ್ನು ಹುರಿದುಂಬಿಸುತ್ತಾಳೆ. ಅತ್ಯಂತ ಪ್ರಭಾವಶಾಲಿಯಾದ ಜಗನ್ಮಾತೆಯೇ ಸ್ವತಃ ನಮ್ಮ ಕುರಿತಾಗಿ ಕೋರಿಕೆಯನ್ನು ಸಲ್ಲಿಸಿದಾಗ ಶ್ರೀಯಪ್ಪತಿಯಾದ ಭಗವಂತನು ನಿರಾಕರಿಸಲು ಸಾಧ್ಯವೇ? ಖಂಡಿತ ಇಲ್ಲ. ಸಮಯ ಬಂದಾಗ ಅವನು ಅವಳ ಕೋರಿಕೆಯನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ತಪ್ಪುಗಳನ್ನು ಮರೆತು ಮನ್ನಿಸಿ ನಮ್ಮೆಡೆಗೆ ಕೃಪಾವರ್ಷವನ್ನು ಸುರಿಸಿ ನಮ್ಮನ್ನು ಸ್ವೀಕರಿಸುತ್ತಾನೆ ಎನ್ನುವುದು ಖಂಡಿತವಾಗಿಯೂ ಹೌದು. ಈ ಕಾರಣಕ್ಕಾಗಿಯೇ ಜಗನ್ಮಾತೆಯು ಅವನ ತಿರುಮಾರ್ಬು, ಅದಾಗಿ ಹೃದಯ ಕಮಲವನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ. ಈಶ್ವರ ಸ್ವಾತಂತ್ರ್ಯತೆಯು ಚೇತನನುಡೆಯ ಅಪರಾಧತೆಯು ಕಂಡು ಅಗಲಮಾಟಾಳ್ ಎನ್ನುತ್ತಾರೆ ಸ್ವಾಮಿ ಪಿಳ್ಳೈಲೋಕಾಚಾರ್ಯರು. ಅದಾಗಿ ಭಗವಂತನು ಯಾವುದೇ ನಿರ್ಧಾರವನ್ನು ಮನಸ್ಸೋ ಇಚ್ಛೆ ತೆಗೆದುಕೊಳ್ಳುವಷ್ಟು ಸ್ವತಂತ್ರನು. ಚೇತನರಾದ ನಾವುಗಳೋ ಮನಸ್ಸೋ ಇಚ್ಛೆ ಅಪರಾಧಗಳನ್ನೇ ಮಾಡುವ ಮೂಢರು. ಇವರಿಬ್ಬರ ಈ ಸ್ವಭಾವವನ್ನು ಚೆನ್ನಾಗಿ ಅರಿತವಳು ಜಗನ್ಮಾತೆ. ಹಾಗಾಗಿಯೇ ಯಾವ ಘಳಿಗೆಯಲ್ಲಿ ಜೀವಾತ್ಮನು ಬಂದು ಪರಮಾತ್ಮನ ಪಾದಾರವಿಂದಗಳಲ್ಲಿ ಶರಣು ಹೊಂದುವನೋ ಆ ಘಳಿಗೆಯಲ್ಲಿ ತಾನು ಅಲ್ಲಿರದೆ ಹೋದರೆ ಭಗವಂತನಿಗೆ ಅವನ ಕುರಿತಾಗಿ ಶಿಫಾರಸು ಮಾಡುವವರು ಯಾರೂ ಇಲ್ಲದಂತಾಗಿ ಎಲ್ಲಿ ಭಗವಂತನು ಚೇತನನ ಅಪರಾಧಗಳನ್ನಷ್ಟೇ ಗಣನೆಗೆ ತೆಗೆದುಕೊಂಡು ಅವನನ್ನು ನಿರಾಕರಿಸಿಬಿಡುವನೋ ಎಂದು ನಮ್ಮ ಒಳಿತನ್ನೇ ಬಯಸುವ ಲೋಕಮಾತೆ ಅವನ ಹೃದಯದಲ್ಲಿ ಅವಿರತವಾಗಿ ನೆಲೆಸಿದ್ದಾಳೆ. ಅವಳು ಇಲ್ಲಿ ಎಡಬಿಡದೆ ನೆಲೆಸಿರುವುದೇ ಯಾವುದೇ ಜೀವಾತ್ಮನು ಅವನ ಅಪರಾಧಗಳ ಕಾರಣದಿಂದ ಭಗವಂತನಿಂದ ತಿರಸ್ಕರಿಸಲ್ಪಡಕೂಡದು ಎನ್ನುವುದನ್ನು ಖಚಿತಪಡಿಸಿಕೊಳ್ಳಲೆಂದೆ. ಹಾಗಾಗಿಯೇ ತಾಯಿಯೇ ಮೊದಲ ಗುರು ಎನ್ನುವ ಮಾತಿಗೆ ಅನ್ವರ್ಥನಾಮವಾಗಿ ನಿಲ್ಲುತ್ತಾಳೆ ಜಗನ್ಮಾತೆ. ಇದನ್ನೆಲ್ಲ ಅವಳು ಹೇಗೆ ಮಾಡುತ್ತಾಳೆ? ಅದಾಗಿ ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸುವ ಅವಳಲ್ಲಿರುವ ವಿಶಿಷ್ಟ ಗುಣಗಳಾದರೂ ಏನು ಎನ್ನುವ ಪ್ರಶ್ನೆ ನಿಮ್ಮನ್ನು ಕಾಡುತ್ತಿರಬಹುದು. ಇದಕ್ಕೆ ಉತ್ತರವು ಅವಳ ಶ್ರೀನಾಮವಾದ ಶ್ರೀ ಎನ್ನುವ ಪದದಲ್ಲಿಯೇ ಅಡಗಿದೆ. ಅಂದರೆ ನಾವೀಗ ಈ ಶ್ರೀ ಎನ್ನುವ ಪದದಲ್ಲಿ ಅಡಗಿರುವ ವೈಶಿಷ್ಟ್ಯಗಳನ್ನು ಅರಿಯುವ ಸಮಯ ಬಂದಾಯಿತು ಎನ್ನುವಿರಾ? ಹೌದು, ನಿಮಗೆ ನೆನಪಿದೆಯೇ, ನಾವು ಬಹು ಹಿಂದೆ ನಾರಾಯಣ ಎನ್ನುವ ಪದದ ಒಳಾರ್ಥವನ್ನು ಅರಿಯುವ ಪ್ರಯತ್ನ ಮಾಡಿದ್ದೆವು. ಆ ನಾರಾಯಣ ಎನ್ನುವ ಪದವು ಸಂಯುಕ್ತ ನಾಮಪದವಾಗಿದ್ದು ಜಟಿಲವಾದ ರೀತಿಯಲ್ಲಿರುವ ಅವನ ನಾಮಪದವನ್ನು ಅರ್ಥೈಸಿಕೊಳ್ಳಲು ಸಮಾಸಗಳ ಮೊರೆ ಹೋಗಿ ಪೂರ್ವಾಚಾರ್ಯರ ಗ್ರಂಥಗಳನ್ನು ಅವಲೋಕಿಸಿ ಅದರ ಒಳಾರ್ಥವನ್ನು ಅರಿಯಬೇಕಾಯಿತು. ಆದರೆ ಜಗನ್ಮಾತೆಯು ಹಾಗಲ್ಲ. ಅವಳು ಎಂದಿನಂತೆ ಕರುಣಾಮಯಿ, ಹಾಗೂ ನಮಗೆ ಕಷ್ಟವನ್ನೇ ಕೊಡದೆ ಬಹು ಸುಲಭವಾಗಿ ಅವಳ ಹೆಸರಿನಲ್ಲಿ ಅಡಗಿರುವ ಒಳಾರ್ಥವನ್ನು ಅರಿಯುವಂತೆ ನಮ್ಮನ್ನು ಅನುಗ್ರಹಿಸಿದ್ದಾಳೆ. ಒಂದೇ ಮಾತಿನಲ್ಲಿ ಹೇಳುವುದಾದರೆ ಶ್ರೀ ಎನ್ನುವುದು ಒಂದಕ್ಷರದ ಅದ್ಭುತ. ಈ ಅದ್ಭುತದಲ್ಲಡಗಿರುವ ವೈಶಿಷ್ಟ್ಯಗಳನ್ನು ಅವಲೋಕಿಸೋಣ ಬನ್ನಿ. ಶೃಣೋತಿ, ಶ್ರಾವಯತಿ, ಶೃಣಾತಿ, ಶ್ರೀಣಾತಿ, ಶ್ರಿಯತೆ, ಶ್ರೇಯತೆ ಇತಿ ಶ್ರೀಹಿ ಎನ್ನುವ ಶ್ರುತಿವಾಕ್ಯದಂತೆ ಶೃಣೋತಿ
ಅಂದರೆ ನಮ್ಮ ದೂರುಗಳನ್ನು ಮನವಿಗಳನ್ನು ಕೇಳಿಸಿಕೊಳ್ಳುವವಳು. ಶ್ರಾವಯತಿ ಅಂದರೆ ನಮ್ಮ ಅಹವಾಲುಗಳನ್ನು ಕೇಳಿಸಿಕೊಂಡು ಅದನ್ನು ಭಗವಂತನ ಮುಂದೆ ಒಪ್ಪಿಸುವವಳು. ಶೃಣಾತಿ, ಶೃಣ ಎಂದರೆ ಕತ್ತರಿಸುವುದು ಅಥವಾ ಕೊಲ್ಲುವುದು, ಮೆಟ್ಟುವಿಕೆ ಅಥವಾ ಸದಬಡಿಯುವುದು. ಇಲ್ಲಿ ಜಗನ್ಮಾತೆಯು ನಮ್ಮ ಅಜ್ಞಾನವನ್ನು ಮೆಟ್ಟಿ ಸದೆಬಡಿಯುತ್ತಾಳೆ. ಶ್ರೀಣಾತಿ ಅಂದರೆ ನಮಗೆ ಐಶ್ವರ್ಯವನ್ನು ದಯಪಾಲಿಸುವವಳು. ಶ್ರೀ ಎಂದರೆ ಐಶ್ವರ್ಯ. ನಿಜವಾದ ಐಶ್ವರ್ಯವು ಯಾವುದು? ಹೌದು, ಭಗವಂತನ ಸೇವೆಯೇ, ಅವನ ಕೈಂಕರ್ಯವೇ ನಿಜವಾದ ಐಶ್ವರ್ಯ. ಈ ಕೈಂಕರ್ಯವೆನ್ನುವ ಐಶ್ವರ್ಯ ಜ್ಯೋತಿಯನ್ನು ಜೀವಾತ್ಮನಲ್ಲಿ ಬೆಳಗಿಸುವವಳೇ ಶ್ರೀಣಾತಿ. ಶ್ರೀಯತೆ, ಯಾರಲ್ಲಿ ನಾವು ಶರಣಾಗತಿ ಹೊಂದುವೆವೋ ಅವಳೇ ಶ್ರೀಯತೆ. ಅದಾಗಿ ಮೇಲೆ ಹೇಳಿದ ಎಲ್ಲ ಕಾರ್ಯಗಳನ್ನು ಅವಳು ಮಾಡುವವಳು ಎಂದಾದಾಗ ನಾವು ಅವಳಲ್ಲಿ ಶರಣು ಹೊಂದದಿರಲು ಸಾಧ್ಯವೇ? ಹಾಗಾಗಿ ನಮ್ಮ ಶರಣಾಗತಿಯನ್ನು ಮನಸಾರೆ ಸ್ವೀಕರಿಸುವವಳು ಅವಳೇ ಆಗಿರುವಳು ಅಲ್ಲವೇ? ಶ್ರೇಯತೆ ಅಂದರೆ ನಮ್ಮ ಪ್ರಸ್ತಾವನೆಯನ್ನು ಭಗವಂತನ ಮುಂದೆ ಅನುಸಂಧಾನ ಮಾಡಿ ನಮ್ಮ ಪರವಾಗಿ ವಾದವನ್ನು ಮಂಡಿಸಿ ಭಗವಂತನೊಟ್ಟಿಗೆ ನಮ್ಮನ್ನು ಸಂಯೋಜಿಸುವವಳು. ಹಾಗಾಗಿಯೇ ಶ್ರೀರಿತಿ ಪ್ರಥಮಂ ನಾಮ ಲಕ್ಷ್ಮ್ಯಾ. ಅದಾಗಿ ಶ್ರೀ ಮಹಾವಿಷ್ಣುವಿನ ಭಕ್ಷ್ಯಸ್ಥಳ ಸ್ಥಿತಿಯಾದ ಮಹಾಲಕ್ಷ್ಮಿಯ ಪ್ರಥಮ ನಾಮವೇ ಶ್ರೀ ಎಂದು ಶ್ರುತಿ ಸ್ಮೃತಿಗಳು ಅವಳನ್ನು ಕೊಂಡಾಡುತ್ತವೆ. ಅಂತೆಯೇ ಸ್ವಾಮಿ ಪಿಳ್ಳೇ ಲೋಕಾಚಾರ್ಯರು ತಮ್ಮ ಮುಮುಕ್ಷುಪ್ಪುಡಿಯ ದ್ವಯ ಪ್ರಕರಣದ ಆರಂಭದಲ್ಲಿ ಶ್ರೀ ಎಂದು ಪಿರಪಿರಾಟಿಯಾರಕ್ಕೆ ತಿರುನಾಮಂ ಶ್ರೇಯತೆ ಶ್ರೇಯತೆ ಎಂದು ವಿಶ್ಲೇಷಿಸುತ್ತಾರೆ. ಅವಳ ಈ ಷಡ್ಗುಣಗಳು ಪ್ರಕಾಶಿಸುವಂತೆ ಶ್ರೀ ಎನ್ನುವ ಅದ್ಭುತ ಪದಕ್ಕೆ ಪ್ರಾಕ್ಟಿಕಲ್ ಎಕ್ಸಾಂಪಲ್, ಪ್ರಾಯೋಗಿಕ ಉದಾಹರಣೆಯಾಗಿ ಅದರ ಮಹತ್ವವನ್ನು ಬರಿಯ ಮಾತಿನಲ್ಲಿ ಅಷ್ಟೇ ಅಲ್ಲ, ತನ್ನ ಕಾರ್ಯದ ಮುಖಾಂತರವೂ ತಿಳಿಸಿಕೊಡಲೆಂದೇ ಕಾಣಿಸಿಕೊಂಡ ಲೋಕಪ್ರಸಿದ್ಧವಾದ ಜಗನ್ಮಾತೆಯ ಆ ರೂಪ ಯಾವುದು? ಇದಕ್ಕೆ ಉತ್ತರದೊಂದಿಗೆ ಮುಂದಿನ ಎಪಿಸೋಡ್ನಲ್ಲಿ ಖಂಡಿತ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ನೀವು ಈ ಪ್ರಶ್ನೆಗೆ ಉತ್ತರ ಏನಿರಬಹುದು ಎಂದು ಯೋಚನೆ ಮಾಡಿ. ನನ್ನ ಉತ್ತರ ಹಾಗೂ ನಿಮ್ಮ ಉತ್ತರ ಎರಡೂ ಒಂದಕ್ಕೊಂದು ತಾಳೆ ಆಗುವುದೋ ಇಲ್ಲವೋ ಎಂದು ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ. ಇದು ಆಡಿ, ಅದಾಗಿ ಆಷಾಢ ಶುದ್ಧ ಮಾಸ. ಶ್ರೀ ಭೂಮಿ ನೀಳಾ ನಾಯಕ ಎಂದೇ ಗುರುತಿಸಿಕೊಳ್ಳುವ ಎಂಬೆರುಮಾನ್ನ ದಿವ್ಯ ಮಹಿಷಿಯರಲ್ಲಿ ಒಬ್ಬಳಾದ ಭೂಮಿ ಪಿರಾಟಿ, ಅದಾಗಿ ಭೂದೇವಿ, ಭಗವಂತನನ್ನು ತೊರೆದು ಶ್ರೀವೈಕುಂಠದ ಭೋಗವನ್ನೆಲ್ಲ ತೊರೆದು ತನ್ನ ಮಕ್ಕಳಾದ ನಮ್ಮಗಳ ಆತ್ಮೋಜ್ಜೀವನಕ್ಕಾಗಿ ಭುವಿಯಲ್ಲಿ ಶ್ರೀ ಆಂಡಾಳ್ ಆಗಿ ಪೂರಾ ತಿರುನಕ್ಷತ್ರದಲ್ಲಿ ಪೆರಿಯಾಳ್ವಾರ್ ಎಂದೇ ಕೊಂಡಾಡಲ್ಪಡುವ ವಿಷ್ಣುವನ್ನು ಸದಾ ಚಿತ್ತದಲ್ಲಿ ಹೊಂದಿದವರಾದ ಶ್ರೀ ವಿಷ್ಣು ಚಿತ್ತರ ತಿರುಕುಮಾರತ್ತಿಯಾಗಿ ಅವತರಿಸಿದ ವಿಶೇಷ ಮಾಸ. ಇನ್ನೋ ತಿರುವಾಡಿ ಪೂರಂ ಯಮಕ್ಕಾಗವನ್ನೋ ಇಂಗ ಆಂಡಾಳ್ ಅವತರಿತ್ತಾಳ್ ಕುನ್ನಾದವಾಳ್ವಾನ ವೈಗುಂದವಾನ್ ಭೋಗಂ ತನ್ನೆ ಇಹಳ್ದು ಆಳ್ವಾರ್ ತಿರುಮಗಳಾರಾಯ್ ಎಂದು ಅವಳ ಅವತಾರದ ಉದ್ದೇಶವನ್ನು ಹಾಗೂ ಅವಳ ಅವತಾರ ದಿನದ ವೈಶಿಷ್ಟ್ಯತೆಯನ್ನು ಬಹು ಅದ್ಭುತವಾಗಿ ವರ್ಣಿಸುತ್ತಾರೆ ಆಚಾರ್ಯ ಶ್ರೀ ಮನವಾಳ ಮಾಮುನಿಗಳು ತಮ್ಮ ಉಪದೇಶ ರತ್ನಮಾಲೆ ಎನ್ನುವ ದಿವ್ಯ ಗ್ರಂಥದಲ್ಲಿ. ಅಂತಹ ತಿರುವಾಳಿಪುರಂನ ನಾಯಕಿಯಾದ ಜಗನ್ಮಾತೆಯಾದ ಆಂಡಾಳ್ ಪಿರಾಟಿಯ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ನಿಮಗೆಲ್ಲರಿಗೂ ಆಂಡಾಳ್ ತಾಯಾರ್ನ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಎಂದು ಆಚಾರ್ಯರ ಪಾದಾರವಿಂದಗಳಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಇಂದಿನ ಈ ಎಪಿಸೋಡ್ಗೆ ವಿದಾಯವನ್ನು ಹೇಳುತ್ತಿದ್ದೇನೆ. ಶ್ರೀಮತಿ ರಾಮಾನುಜಾಯ ನಮಃ. ಅಡಿಯೇನ್ ರಾಮಾನುಜದಾಸಿ ಕೃಷ್ಣ ತಪಸ್ವಿನಿ. ಶ್ರೀಮತ್ಯೇ ವಿಷ್ಣು ಚಿತ್ತಾರ್ಯ ಮನೋನಂದನ ಹೇತವೇ ನಂದನಂದನ ಸುಂದರಿಯೇ ಗೋದಾಯೇ ನಿತ್ಯಮಂಗಳಂ ಶ್ರೀಮತೇ ಸೌಮ್ಯಜಾಮಾತೃ ಮುನೀಂದ್ರಾಯ ಮಹಾತ್ಮನೇ ಶ್ರೀರಂಗವಾಸಿನೇ ಭೂಯಾತ್ ನಿತ್ಯಶ್ರೀರ್ ನಿತ್ಯಮಂಗಳಂ ಮಂಗಳಾಶಾಸನ ಪರೇರ್ ಮದಾಚಾರ್ಯ ಪುರೋಗಮೈ ಸರ್ವೈಶ್ಚ ಪೂರ್ವೈರಾಚಾರ್ಯೈ ಸತ್ಕೃತಾಯಾಸ್ತು ಮಂಗಳಂ. ಆಳ್ವಾರ್ ತಿರುವಡಿಗಳೇ ಶರಣಂ, ಎಂಬೆರುಮಾನಾರ್ ತಿರುವಡಿಗಳೇ ಶರಣಂ, ಜಿಯರ್ ತಿರುವಡಿಗಳೇ ಶರಣಂ, ಆಚಾರ್ಯನ್ ತಿರುವಡಿಗಳೇ ಶರಣಂ.